ಬೀದರ್ನಲ್ಲಿ 11 ಕೊರೋನಾ ಕೇಸ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ಬೀದರ್ ಓಲ್ಡ್ ಸಿಟಿ ಮನ್ನಾಯೆ ಖೇಳಿಯನ್ನ 28 ದಿನಗಳ ಕಾಲ ಬಂದ್ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಇದು 28 ದಿನ ಅಂತಂದ್ರೆ ಹಾಗೆ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಈ ದಿನವನ್ನ ಅದರಲ್ಲಿ ಸೇರಿಸಲಾಗುತ್ತಾ ಅನ್ನೋದು ಕೂಡ ಕ್ಲಾರಿಫೈ ಆಗಬೇಕಾಗುತ್ತೆ. ಬೀದರ್ನಲ್ಲಿ 11 ಹೊಸ ಪ್ರಕರಣಗಳು ಪತ್ತೆಯಾಗಿರುವಂತದ್ದು ಕೊರೋನಾದು. ಸೊ ಹಾಗಾಗಿ ಬಸವ ಕಲ್ಯಾಣ ಬೀದರ್ ಓಲ್ಡ್ ಸಿಟಿ ಮನ್ನಾಯೆ ಖೇಳಿಯನ್ನ ಕಂಪ್ಲೀಟ್ಲಿ ಬಂದ್ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, 28 ದಿನಗಳ ಕಾಲ ಬಂದ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ, ಹಾಗಾದ್ರೆ ಏನಿದು? ಖಂಡಿತವಾಗಿ ಸಭಾ, ನಿಜಕ್ಕೂ ಒಂದ್ ರೀತಿ ಏನು ಬೀದರ್ನಲ್ಲಿ ಒಂದ್ ರೀತಿ ಈಗ ಆತಂಕ ಮನೆ ಮಾಡಿ ಅಂತ ಏನು ಮಹಾಮಾರಿ ಕೊರೋನಾ ಇದೆ. ನಿಜಕ್ಕೂ ಏನು ಬೀದರ್ನ ಮೂಲದ 26 ಜನ ಏನು ಜಮಾತ್ಗೆ ಹೋಗಿದ್ರು, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅವರು ಏನೀಗ ಅದ್ರಲ್ಲಿ 28 ಜನರಲ್ಲಿ ಈಗಾಗಲೇ 11 ಜನ ಸೋಂಕು ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಏನು ಸೋಂಕು ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಏನು ಏನು ಮನ್ನಾ ಕೇಳಿಯ ಒಬ್ರು, ಮತ್ತೆ ಬಸವ ಕಲ್ಯಾಣದಲ್ಲಿ ಒಬ್ರು, ಮತ್ತೆ 9 ಜನ ಏನು ಬೀದರ್ನ ಓಲ್ಡ್ ಸಿಟಿ ಜನ. ಹಾಗಾಗಿ ಅಲ್ಲಿ ಏನು ಸ್ಥಳ ಇದೆ ಆ ಸ್ಥಳದಲ್ಲಿ ಇವನು ಸಂಪೂರ್ಣವಾಗಿ 28 ದಿನಗಳ ಕಾಲ ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಿದೆ. ಅಂದ್ರೆ ಯಾವುದೇ ರೀತಿಯ ಜನರು ಏನು ಸಂಚಾರ ಇರುವುದಿಲ್ಲ, ವಾಹನ ಸಂಚಾರ ಇರುವುದಿಲ್ಲ, ಸಂಪೂರ್ಣವಾಗಿ ಒಂದು ಲಾಕ್ ಡೌನ್ ಮಾಡಲಾಗ್ತಿದೆ. ಹಾಗಾಗಿ ಪ್ರಮುಖವಾಗಿ ಈ ಏನು ಪ್ರದೇಶ ಇದೆ ಆ ಪ್ರದೇಶವನ್ನು ಸೂಕ್ತ ಪ್ರದೇಶ ಅಂತ ಪರಿಗಣಿಸಿ ಮಾಡಿ ಸಂಬಂಧಪಟ್ಟಂಗೆ ಈ ಲಾಕ್ ಡೌನ್ ನ ಸಂಪೂರ್ಣವಾಗಿ 28 ದಿನಗಳ ಕಾಲ ಮಾಡಿರುವಂತದ್ದು ಸಭಾ. ಓಕೆ, ಇವತ್ತಿಂದ 28 ದಿನಗಳ ಕಾಲನ ಅಥವಾ ಏಪ್ರಿಲ್ 14 28 ದಿನನ? ಅಲ್ಲ, ಈ ಅಂದ್ರೆ ಇವತ್ತೇನು ಇವೊಂದು ಸೋಂಕು ಕಂಡು ಬಂದಿವತ್ತು, ಹೀಗಾಗಿ ಇವತ್ತಿಂದನೇ ಅದು ಮಾಡಿರುವಂತದ್ದು. ಇವತ್ತಿಂದನೇ ಅವರು ಜಿಲ್ಲಾಧಿಕಾರಿ ಆದೇಶ ಮಾಡಿರುವಂತಂದ್ರೆ 28 ದಿನಗಳ ಕಾಲ ಏನೋ ಒಂದು ಈ ಒಂದು ಪ್ರದೇಶದಲ್ಲಿ ಏನು ಸೋಂಕು ಏನು ಕಂಡು ಬಂದಿದೆ ಆ ಪ್ರದೇಶದಲ್ಲಿ 28 ದಿನಗಳ ಕಾಲ ಇವತ್ತ ಅಲ್ಲಿ ಒಂದು ಬಂದು ಅಂದ್ರೆ ಬಂದು ರೀತಿ ಅಂದ್ರೆ ಬಂದು ಸಂಪೂರ್ಣವಾಗಿ ಯಾವುದೇ ರೀತಿಯ ಸಂಚಾರ ಇರುವುದಿಲ್ಲ, ಸಂಪೂರ್ಣವಾಗಿ ಲಾಕ್ ಡೌನ್ ರೀತಿಯಲ್ಲೇ ಬಂದು ಮಾಡುವಂತದ್ದು ಸಭಾ. ಪ್ರಮುಖವಾಗಿ ಇಲ್ಲಿಗೆ ಏನದೆ ಅಂದ್ರೆ ಪ್ರಮುಖವಾಗಿ ಏನು ಅಗತ್ಯ ವಸ್ತುಗಳನ್ನ ಸ್ವತಃ ಅಧಿಕಾರಿಗಳೇ ಅವರಿಗೆ ಮನೆಗೆ ತಲುಪಿಸುವಂತದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಜಿಲ್ಲಾಡಳಿತ ಸಭಾ. ಓಕೆ, ಹಾಗಾದ್ರೆ ಹಾಲು ಪೆಟ್ರೋಲ್ ಬಂಕ್ ಎಲ್ಲವೂ ಕೂಡ ಬಂದ್ ಅಂತ ಅನ್ಸುತ್ತೆ, ಅವರೇ ಮನೆಗೆ ತಲುಪಿಸುವಂತ ಕಾರ್ಯ ಮಾಡ್ತಾರಂತೆ ಜಿಲ್ಲಾಡಳಿತದಿಂದ. ಧನ್ಯವಾದ ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ಬೀದರ್ ಜಿಲ್ಲೆಯಲ್ಲಿ 11 ಕೋವಿಡ್ ವೈರಸ್ ಪ್ರಕರಣಗಳು ಕಂಡುಬಂದಿವೆ. ಆ ಸಂಬಂಧದಲ್ಲಿ ನಾವು ಬಸವ ಕಲ್ಯಾಣ ಪಟ್ಟಣದಲ್ಲಿ ಹಾಗೂ ಮನ್ನಕೇಳಿ ಗ್ರಾಮದಲ್ಲಿ ಹಾಗೂ ಬೀದರ್ ನಗರದ ಹಳೆ ಬೀದರ್ ಭಾಗದಲ್ಲಿ 3 ಕಿಲೋಮೀಟರ್ಗಳ ಒಂದು ಕಂಟೈನ್ಮೆಂಟ್ ಏರಿಯಾವನ್ನು ಗುರುತಿಸಿದ್ದೀವಿ. ಅದರಲ್ಲಿ ಆ ಭಾಗದಲ್ಲಿ ಸಂಪೂರ್ಣ ಜನಗಳ ಓಡಾಟವನ್ನು ನಾವು ನಿಯಂತ್ರಿಸಿದ್ದೀವಿ. ವಾಹನಗಳು ಮತ್ತು ಜನಗಳ ಓಡಾಟವನ್ನು ನಾವು ನಿಯಂತ್ರಿಸಿದ್ದೀವಿ. ಸಂಪೂರ್ಣವಾಗಿ ಅವುಗಳನ್ನು ಡಿಸ್ಇನ್ಫೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸೂಕ್ಷ್ಮಾಣುಗಳು ಇರಬಹುದು ಅವುಗಳನ್ನು ನಾಶ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ಇನ್ನು ಮುಂದೆ 28 ದಿನಗಳ ಕಾಲ ಅಲ್ಲಿ ನಾವು ಜನಗಳ ಮೂಮೆಂಟನ್ನು ತಡೆದು ಈ ವೈರಸ್ ಬೇರೆಯವರಿಗೆ ಹರಡದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಯಾರು ಇನ್ಫೆಕ್ಟ್ ಆಗಿದ್ದಾರೆ ಅಥವಾ ಯಾರಿಗೆ ವೈರಸ್ನ ಸೋಂಕು ತಗಲಿದೆ ಅವರ ಪ್ರಾಥಮಿಕ ಸಂಬಂಧಿಗಳೇನಿದ್ದಾರೆ, ಪ್ರೈವೇಟ್ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ, ಅವರುಗಳನ್ನು ನಾವು ಗುರುತಿಸಿ ಅವ್ರನ್ನ ಈಗಾಗಲೇ ಐಸೋಲೇಟ್ ಮಾಡಿದ್ದೀವಿ. ಬೀದರ್ ಜಿಲ್ಲೆಯಲ್ಲಿ 11 ಕೋವಿಡ್ ವೈರಸ್ ಪ್ರಕರಣಗಳು ಕಂಡುಬಂದಿವೆ. ಆ ಸಂಬಂಧದಲ್ಲಿ ನಾವು ಬಸವ ಕಲ್ಯಾಣ ಪಟ್ಟಣದಲ್ಲಿ ಹಾಗೂ ಮನ್ನಕೇಳಿ ಗ್ರಾಮದಲ್ಲಿ ಹಾಗೂ ಬೀದರ್ ನಗರದ ಹಳೆ ಬೀದರ್ ಭಾಗದಲ್ಲಿ 3 ಕಿಲೋಮೀಟರ್ಗಳ ಒಂದು ಕಂಟೈನ್ಮೆಂಟ್ ಏರಿಯಾವನ್ನು ಗುರುತಿಸಿದ್ದೀವಿ. ಅದರಲ್ಲಿ ಆ ಭಾಗದಲ್ಲಿ ಸಂಪೂರ್ಣ ಜನಗಳ ಓಡಾಟವನ್ನು ನಾವು ನಿಯಂತ್ರಿಸಿದ್ದೀವಿ. ವಾಹನಗಳು ಮತ್ತು ಜನಗಳ ಓಡಾಟವನ್ನು ನಾವು ನಿಯಂತ್ರಿಸಿದ್ದೀವಿ. ಸಂಪೂರ್ಣವಾಗಿ ಅವುಗಳನ್ನು ಡಿಸ್ಇನ್ಫೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸೂಕ್ಷ್ಮಾಣುಗಳು ಇರಬಹುದು ಅವುಗಳನ್ನು ನಾಶ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ಇನ್ನು ಮುಂದೆ 28 ದಿನಗಳ ಕಾಲ ಅಲ್ಲಿ ನಾವು ಜನಗಳ ಮೂಮೆಂಟನ್ನು ತಡೆದು ಈ ವೈರಸ್ ಬೇರೆಯವರಿಗೆ ಹರಡದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಯಾರು ಇನ್ಫೆಕ್ಟ್ ಆಗಿದ್ದಾರೆ ಅಥವಾ ಯಾರಿಗೆ ವೈರಸ್ನ ಸೋಂಕು